ನಮಸ್ತೆ. ಇವತ್ತು ನಾವು ಒಂದು ವಿಶೇಷವಾಗಿ ಔಷಧೀಯ ರೂಪವಾದ ಒಂದು ಆಹಾರವನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋವು ಯಾರಿಗೆ ಇಲ್ಲ ರೀ? ಪ್ರತಿನಿತ್ಯದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಭಾಗದಲ್ಲಿ ನೋವಿರುತ್ತೆ. ಒಬ್ಬರಿಗೆ ತಲೆನೋವು, ಒಬ್ಬರಿಗೆ ಹೊಟ್ಟೆ ನೋವು, ಒಬ್ಬರಿಗೆ ಬೆನ್ನು ನೋವು, ಒಬ್ಬರಿಗೆ ಸೊಂಟ ನೋವು, ಕಾಲು ನೋವಂತೂ ಎಲ್ಲರಿಗೂ ಇದೆ. ಈ ನೋವುಗಳನ್ನು ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದ ಗುಣ ಇರುವಂತಹ ಒಂದು ಮೂಲಿಕೆ ಅಂದರೆ ಅದು ಯಾವುದದು? ಮಾಂಗಾಯಿ ಶುಂಠಿ. ಮಾಂಗಾಯಿ ಶುಂಠಿ, ಹೌದು, ಇದು ಮುಂಚೆ ಎಲ್ಲ ಬಳಕೆ ಮಾಡ್ತಾಯಿದ್ವಿ, ಇತ್ತೀಚೆಗೆ ನಾವು ಯಾರೂ ಬಳಕೆ ಮಾಡ್ತಾಯಿಲ್ಲ. ಯಾಕೆ? ಯಾಕೆ ಅಂದರೆ ಯಾರಿಗೂ ಇದನ್ನೆಲ್ಲ ತರುವಂಥದ್ದು, ಇದರಲ್ಲೇ ಉಪಯೋಗ ಮಾಡುವಂಥದ್ದು ಮಾಡಿದರೆ ಒಂದು ಉಪ್ಪಿನಕಾಯಿಗೆ ಹಾಕ್ತಾಯಿದ್ರು ಅಷ್ಟೇನೇ, ಬೇರೆ ಏನನ್ನು ನಾವು ಮಾಡಿ ಗೊತ್ತಿಲ್ಲ, ತಿಂದು ಗೊತ್ತಿಲ್ಲ. ಆದರೆ ಈ ಮಾಂಗಾಯಿ ಶುಂಠಿ ಅದ್ಭುತವಾದ ನೋವು ನಿವಾರಕ ಗುಣ ಇರತಕ್ಕಂತಹ ಒಂದು ವಿಶೇಷವಾದ ಪದಾರ್ಥ. ಅದರಲ್ಲಿ ಇವತ್ತು ನಾವು ಒಂದು ತಂಬುಳಿಯನ್ನು ಮಾಡೋಣ. ತಂಬುಳಿಯನ್ನು ಮಾಡೋಣ, ಅದನ್ನು ಅದರ ರುಚಿ ಹೇಗಿರುತ್ತೆ ನೋಡೋಣ, ಅದರಲ್ಲಿ ಏನೇನು ಉಪಯೋಗ ಇದೆ ಅದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಇದು ಹೇಗೆ ಮಾಡೋದು ನೋಡೋಣ. ಇದಕ್ಕೇನು ಪದಾರ್ಥಗಳು ಬೇಕು ತಿಳ್ಕೊಳ್ಳೋಣ. ಇದಕ್ಕೆ ಈ ಮಾಂಗಾಯಿ ಶುಂಠಿ ಅನ್ನುವಂಥದ್ದು ನೋಡೋಕ್ಕೆ ಸ್ವಲ್ಪ ಶುಂಠಿಯನ್ನು ಹೋಲುವಂತೆ ಇರುತ್ತೆ, ಆದರೆ ಪರಿಮಳ ಮಾತ್ರ ಬೇರೆಯದೇ ಆಗಿರುತ್ತೆ. ಈ ಮಾಂಗಾಯಿ ಶುಂಠಿಯನ್ನು ನಾವು ಹೆಚ್ಚಿ ಹೋಳುಗಳಾಗಿ ಮಾಡಿಟ್ಕೊಂಡಿದ್ದೀವಿ. ಸ್ವಲ್ಪ ಕಾಯಿ ತುರಿ, ಮತ್ತು ಮೆಣಸು, ಸ್ವಲ್ಪ ಜೀರಿಗೆ, ಮೊಸರು, ತುಪ್ಪ, ಒಗ್ಗರಣೆಗೆ ಒಂದಿಷ್ಟು ಇಂಗು, ಸಾಸಿವೆ, ಉಪ್ಪು, ಇದಿಷ್ಟನ್ನು ಬಳಕೆ ಮಾಡಿ ನಾವು ಇವತ್ತೊಂದು ಮಾಂಗಾಯಿ ಶುಂಠಿಯನ್ನು ಬಳಕೆ ಮಾಡಿ ಒಂದು ತಂಬುಳಿಯನ್ನು ಮಾಡ್ತಾಯಿದ್ದೀವಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ಈ ಮಾಂಗಾಯಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧಾರಾಳವಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಾಳು ಮೆಣಸನ್ನು ಕೂಡ ಖಾರಕ್ಕಾಗಿ ಹಾಕ್ಕೊಳ್ತಾ ಇರುವಂಥದ್ದು. ಕಾಯಿ ತುರಿ, ಇದನ್ನು ರುಬ್ಕೊಳ್ಳೋಣ. ಇದೀಗ ರೆಡಿಯಾಗಿದೆ. ಇದನ್ನು ಈ ರುಬ್ಬಿದ್ದನ್ನು ಸ್ವಲ್ಪ ಮೊಸರು ಇಟ್ಕೊಂಡಿದ್ದೀವಲ್ವ, ಮೊಸರಿಗೆ ನೇರವಾಗಿ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಇಂಗು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ಆಯಿತು. ಒಂದು ಸ್ವಲ್ಪ ಇಂಗು, ಸಾಸಿವೆ, ಐದೇ ನಿಮಿಷದಲ್ಲಿ ತಯಾರು ಮಾಡಬಹುದಾದಂಥ ಅದ್ಭುತವಾದ ಆರೋಗ್ಯವಂತ ಗುಣ ಇರತಕ್ಕಂತಹ ಒಂದು ತಂಬುಳಿಯನ್ನು ನಾವೀಗ ರೆಡಿ ಮಾಡಿದ್ದೀವಿ. ಅದನ್ನು ಯಾವುದ್ರಲ್ಲಿ ಮಾಡಿದ್ದೀವಿ? ಮಾಂಗಾಯಿ ಶುಂಠಿಯಲ್ಲಿ ಮಾಡಿದ್ದೀವಿ.
ನೋಡಿ, ನೋಡೋದಕ್ಕೂ ಬಹಳ ಸೊಗಸಾಗಿದೆ, ಘಮ ಘಮ ಅಂತ ಇದೆ. ಇದನ್ನು ಮೊದಲ ಅನ್ನಕ್ಕೆ ಒಂದು ಚಮಚ, ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಹಾಕಿ ಇದನ್ನು ಹಾಕಿ ಕಲಸ್ಕೊಂಡು ತಿನ್ನೋದಕ್ಕೆ ರುಚಿಯೂ ಅದ್ಭುತವಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಚರ್ಮವನ್ನು ಪುನಶ್ಚೇತನಗೊಳಿಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಮಾಂಗಾಯಿ ಶುಂಠಿ. ಹಾಗಾಗಿ ಇದನ್ನು ಆಗಿಂದಾಗೆ ಬಳಸೋದ್ರಿಂದ ಚರ್ಮದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಏನಿಲ್ಲ, ಯಾರಿಗಾದರೂ ತುಂಬ ಮೈಯಲ್ಲೆಲ್ಲ ನೆವೆ ಆಗ್ತಾ ಇದೆ ಅಂದರೆ ಏನು ಮಾಡಬೇಕಂದ್ರೆ, ಇದರಿಂದ ಜಜ್ಜಿ ರಸ ತೆಕ್ಕೊಳ್ಳಿ, ಆ ರಸಕ್ಕೆ ಒಂದು ಚಮಚ ರೋಸ್ ವಾಟರನ್ನು ಹಾಕ್ಕೊಳ್ಳಿ, ಮೈಗೆಲ್ಲ ಲೇಪಿಸ್ಕೊಳ್ಳಿ, ಅರ್ಧ ಗಂಟೆ ಬಿಟ್ಟು ನೋಡಿ, ನಿಮ್ಮ ಮೈ ಕೈಯಲ್ಲಿ ಆಗ್ತಾ ಇದ್ದಂತಹ ನೆವೆ ಆಗೋದು ತಪ್ಪಿ ಹೋಗುತ್ತೆ. ಅಂತಹ ಅದ್ಭುತವಾದಂತಹ ಶಕ್ತಿ ಇದೆ ಈ ಮಾಂಗಾಯಿ ಶುಂಠಿಗೆ. ಇನ್ಯಾರಿಗಾದರೂ ನೆಗಡಿ ಕೆಮ್ಮು ಇದೆ, ಸದಾ ನೆಗಡಿ ಕೆಮ್ಮು ಬರ್ತಾ ಇರುತ್ತೆ, ಅವರು ಈ ರೀತಿಯ ಒಂದು ಯಾವುದಾದ್ರೂ ರೂಪದಲ್ಲಿ ಆಹಾರದಲ್ಲಿ, ನಾನು ತಂಬುಳಿಯನ್ನು ಮಾಡಿದ್ದೀನಿ ನೀವು ಅದೇ ಮಾಡಬೇಕಂತಿಲ್ಲ, ಹೇಗಾದರೂ ಸರಿ ಮಾಂಗಾಯಿ ಶುಂಠಿಯನ್ನು ಬಳಕೆ ಮಾಡೋದ್ರಿಂದ ನೆಗಡಿ ಕೆಮ್ಮು ಸುಲಭವಾಗಿ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗತ್ತೆ. ಮತ್ತು ಯಾವಾಗ ಸಾಧಾರಣವಾಗಿ ಮೇಲೆ ಮೇಲೆ ಈ ರೀತಿ ಸಮಸ್ಯೆ ಬರುತ್ತೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ರೀತಿಯ ಪದಾರ್ಥಗಳನ್ನು ದಿನನಿತ್ಯದಲ್ಲಿ ನಾವು ಆಹಾರದಲ್ಲಿ ಬಳಕೆ ಮಾಡ್ತಾ ಬಂದರೆ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಇದರಲ್ಲಿ ಕೂಡ ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ, ಕಬ್ಬಿಣ, ಕ್ಯಾಲ್ಶಿಯಂ, ವಿಟಮಿನ್ B6 ಇದೆ, ಸಿ ಜೀವಸತ್ವ ಇದೆ, ಇವೆಲ್ಲವೂ ಇರೋದರಿಂದ ವಿಶೇಷವಾಗಿ ಆರೋಗ್ಯಕ್ಕೆ ತುಂಬ ಸಹಾಯವನ್ನು ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾರಿಗಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ನೋಡಿ, ಇದರಲ್ಲಿ ಹೆಸರಿನಲ್ಲಿ ಬರುತ್ತೆ ಮಾಂಗಾಯಿ ಶುಂಠಿ ಅಂತ ಹೇಳಿ. ಈ ಶುಂಠಿ ಅನ್ನುವಂಥದ್ದೇ ಗ್ಯಾಸ್ಟ್ರಿಕ್ಗೆ ಆ್ಯಸಿಡಿಟಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಈ ಮಾಂಗಾಯಿ ಶುಂಠಿ ಕೂಡ ನಮಗೆ ಯಾವುದೇ ರೀತಿಯ ವಾಯು ದೋಷಗಳಿದ್ದಾಗ ಇದರಲ್ಲಿ ಸುಲಭವಾಗಿ ಪರಿಹಾರ ಆಗುವಂತೆ ಇರತಕ್ಕಂಥದ್ದು. ಹಾಗಾಗಿ ದಿನನಿತ್ಯದಲ್ಲಿ ಬರುವಂತಹ ಸಮಸ್ಯೆಗಳು ಅಂದರೆ ನೆಗಡಿ ಇರ್ಬೋದು, ಕೆಮ್ಮು ಇರ್ಬೋದು, ಅಥವಾ ಮೈಕೈ ನೆವೆ ಆಗ್ತಕ್ಕಂಥದ್ದು, ಮತ್ತು ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ, ಆ್ಯಸಿಡಿಟಿ ಸಮಸ್ಯೆ, ಇವೆಲ್ಲವನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಈ ರೀತಿ ಪದಾರ್ಥಗಳನ್ನು ಅಂದರೆ ಎಲ್ಲ ಇದೆಲ್ಲ ದಿನ ಮಾಡುವಂಥದ್ದಲ್ಲ, ಮತ್ತು ಪ್ರತಿನಿತ್ಯ ನಮಗೆ ಸಿಕ್ಕೋದು ಇಲ್ಲ, ಸಿಕ್ಕಾಗ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಪದಾರ್ಥ ಸಿಕ್ಕತ್ತೆ ಆ ಕಾಲದಲ್ಲಿ ಅದನ್ನು ಸಮೃದ್ಧಿಯಾಗಿ ನಾವು ಬಳಕೆ ಮಾಡಿದ್ದೇ ಆದರೆ ಅದರಲ್ಲಿರ್ತಕ್ಕಂತಹ ಎಲ್ಲ ವಿಶೇಷತೆಯನ್ನು ಕೂಡ ಶರೀರಕ್ಕೆ ಒದಗಿಸಿಕೊಟ್ಟ ಹಾಗಾಗತ್ತೆ. ಅದರಿಂದ ನಾವು ದೃಢಕಾಯರಾಗಿರೋದಕ್ಕೆ ಸಾಧ್ಯವಾಗತ್ತೆ. ಅಂತಹ ಅದ್ಭುತವಾದ ಒಂದು ಇವತ್ತು ಮೊಸರು ಪಚಡಿ ಅಂತಲಾರು ಹೇಳ್ಬೋದು, ತಂಬುಳಿ ಅಂತಲಾರು ಹೇಳ್ಬೋದು, ಅದನ್ನು ಮಾಡಿದ್ದೀವಿ. ಮತ್ತೆ ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ಲ ವಿಚಾರವನ್ನು ಹಂಚಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ತೆ.